ಎಲ್ಲಿಗೆ ಬಂದ್ವಿ ಅಂದ್ರೆ ನಾವೀಗ ನ್ಯೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಬ್ರೇಕ್ ಚಿಕ್ಕ ಅಲ್ಲಿಗೆ ಬರ್ತಾ ಇದ್ವಿ ನಾವು. ಸೊ ನಂದು ಈ ಥರ ಜರ್ನಿ ಇತ್ತಲ್ಲ, ಸೊ ನನಗೆ ಇದು ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡಿ ಎಷ್ಟು ನಾನು ಹ್ಯಾಪಿ ಆಗಿದ್ದೆ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ, ಕೈ ತುಂಬ ದುಡ್ಡು ಕೊಡ್ತಾ ಇದ್ರು, ಅದ್ರ ಬಗ್ಗೆ ನನಗೆ ನನ್ನ ದುಡ್ಡುಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂತ ನನಗೆ ಹೇಳಕ್ಕೆ ಒಂದು ಕಡೆನೂ ಅವಕಾಶ ಇಲ್ಲ. ಫಸ್ಟ್ ರೆಕಾರ್ಡಿಂಗ್ ನಾನು ಯಾವಾಗ ನಮ್ಮ ಗುರುಗಳು ಕರ್ಕೊಂಡೋಗಿ ಅಂದರೆ ಆಗಿನ ಕಾಲಕ್ಕೆ ನಾನು ಅಂದರೆ 90s ಅಲ್ಲಿ 10 rupees ಒಂದು ಒಳ್ಳೆ ವ್ಯಾಲ್ಯೂ ಇರ್ತಾ ಇತ್ತು. ಯಾವುದೋ ಒಂದು ರೆಕಾರ್ಡಿಂಗ್ ಒಂದಪ್ಪ ನನಗೆ ದುಡ್ಡು ಸಾಕಾಗಲಿಲ್ಲ ಅಂತ ಹೇಳಂತ ಇವತ್ತಿನವರೆಗೂ ಒಂದು ರೆಕಾರ್ಡಿಂಗ್ ಆ ಥರ ಇಲ್ಲ. ಸಾಧು ಅವರು ನನಗೆ ಎಷ್ಟು ಒಂದೊಂದು ರೆಕಾರ್ಡಿಂಗಲ್ಲಿ ಪೇಮೆಂಟ್ಗಳು ಕೊಟ್ಟಿದ್ದಾರೆ. ರವಿ ಸರ್ ಅಂತೂ ನಾವು ಅದೊಂದು ಪಿಕ್ಚರ್ ಮಾಡೋಷ್ಟು ನನಗೆ ಎಷ್ಟು ಪೇಮೆಂಟ್ಗಳು ಕೊಟ್ಟಿದ್ದಾರೆ ಅಂತಂದರೆ ನನಗೆ ಎಲ್ಲೂ ಇದು ಬಿಟ್ಟು ಬೇರೆ ಏನೂ ಮಾಡಬೇಕಂತಲೇ ಅನಿಸ್ಲಿಲ್ಲ. ಯಾಕಂದರೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಫೈನಾನ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇನ್ನೊಂದು ಬೇರೆ ನೆಕ್ಸ್ಟ್ ಏನಕ್ಕೆ ಯೋಚನೆ ಮಾಡಲಿ. ಸೊ ಈ ಥರ ನಂದು ಜರ್ನಿ ನಡೀತಾ ಬಂತು. ಎಸ್ ನಾರಾಯಣ ಅವರು, ಎಸ್ ನಾರಾಯಣ ಅವ್ರದ್ದು ಸುಮಾರು ಪಿಕ್ಚರ್ಗಳು ಕೆಲಸ ಮಾಡಿದ್ವಿ. ಭೀಮನ್ ಅವ್ರ ಸರ್ ಕೂಡ ಮ್ಯೂಸಿಕ್ ಡೈರೆಕ್ಟ್ ಡೈರೆಕ್ಷನ್ ಮಾಡ್ತಾಯಿದ್ರು. ಆಮೇಲೆ ಇನ್ನು ಸುಮಾರು ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಕೂಡ ಅವ್ರ ಜೊತೆ ಸೂರ್ಯವಂಶ ಅಂತ ಒಂದು ಸಿನಿಮಾ ಮಾಡ್ತಾರೆ. ಹೌದು, ಆ್ಯಸ್ ಅ ಡೈರೆಕ್ಟರ್ ಅವರು ಅದರಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೆ ಸೂರ್ಯವಂಶಮಲ್ಲಿ. ಅದರಲ್ಲಿ ಸುಮ್ಮನೆ ಒಂದು ಕಾಮಿಡಿ ನಡೆದಿದ್ದು ಹೇಳ್ತೀನಿ. ಸೂರ್ಯವಂಶ ಅಂತ ಜ್ಞಾಪಿಸಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಗೇನ್ ಈ ಕಂಪ್ಯೂಟರೈಸ್ಡ್ ಬರೋ ಒಂದು ಫೇಸ್ ಅದು. ಕಂಪ್ಯೂಟರ್ ಮಾನಿಟರ್ಗಳೆಲ್ಲ ಅವಾಗ ಯೂಸ್ ಮಾಡ್ತಿದ್ವಿ. ಹಳೆ ಕಾಲದ ಕಂಪ್ಯೂಟರ್ ಮಾನಿಟರ್ ನೋಡಿದ್ರೆ ದಪ್ಪಗೆ ಬರೋದು, ಅದು ಗ್ರೀನ್ ಕಲರ್ ಮಾನಿಟರ್ ಬರೋದು, ಆ ಕಂಪ್ಯೂಟರ್ ಮಾನಿಟರ್ ನಾವು ಯೂಸ್ ಮಾಡ್ತಿದ್ವಿ. ಇದೇ ಚಾಮುಂಡೇಶ್ವರಲ್ಲಿ ಕೂತಿದ್ವಿ. ಸೊ ಪ್ರೊಡಕ್ಷನ್ ಟೀಮಲ್ಲಿ ಅಂದರೆ ಕುಮಾರಣ್ಣ ಪ್ರೊಡ್ಯೂಸರು, ಸೊ ಅವ್ರ ಟೀಮಲ್ಲಿ ಸುಮಾರು ಜನ ಬರೋರು. ಅವರು ಪಾಪ ಇಂಡಸ್ಟ್ರಿನಲ್ಲಿ ಎಕ್ಸ್ಪೋಜರ್ ಇಲ್ಲ, ಅಂದರೆ ಹೆಂಗೆ ಒಂದು ಸಾಂಗ್ ಆಗುತ್ತೆ, ಕೀಬೋರ್ಡ್ ಪ್ಲೇಯರ್ ಏನು ಮಾಡ್ತಾರೆ, ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ಸೊ ಅವರು ಬಂದಿದ್ದಾರೆ ಜೊತೆಗೆ, ಬಂದೆಲ್ಲ ಬೆಳಗಿನ ಸಾಯಂಕಾಲದವರೆಗೂ ಏನಾಗುತ್ತೆ ನೋಡ್ತಾ ಇದ್ದಾರೆ. ನನ್ನ ಜೊತೆ ಪಕ್ಕದಲ್ಲೊಬ್ಬರು ಬಂದು ಕೂತ್ಕೊಂಡು ಬೆಳಗ್ಗೆಯಿಂದ ನೋಡ್ತಾ ಇದ್ದಾರೆ ನನಗೆ. ನೋಡ್ತಾರೆ ಏನು ಮಾಡ್ತೀನಿ, ಏನೋ ಮಾಡ್ತೀನಿ, ಹೆಡ್ಫೋನ್ ಹಾಕ್ಕೊತೀನಿ, ಕಂಪ್ಯೂಟರ್ಲ್ಲಿ ಏನೋ ಮಾಡ್ತೀನಿ. ಅವ್ರು ಕಂಪ್ಯೂಟರ್ ಅಂದ್ರೆ ಏನಂತಲೇ ಪಾಪ ಗೊತ್ತಿಲ್ಲ ಅವ್ರಿಗೆ. ಸಾಯಂಕಾಲ ಅವರು ನೋಡೋಷ್ಟು ನೋಡಿದ್ರು, ಇಂಪೇಷೆಂಟ್ ಆಗ್ಬಿಟ್ಟು, ಸರ್ ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವೀಡಿಯೋಗೆ ಮಾಡ್ತಿರ್ತೀರಲ್ಲ ಸರ್, ಮ್ಯೂಸಿಕ್ ಯಾವಾಗ ಸರ್ ಮಾಡ್ತೀರ ನೀವು ಅಂತ ಕೇಳಿ. ಅಂದರೆ ಪಾಪ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ. ಸೊ ಆಮೇಲೆ ಅವ್ರಿಗೆ ನಾನು ಎಲ್ಲರಿಗೂ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ವೀಡಿಯೋ ಗೇಮ್ ಅಲ್ಲಪ್ಪ ಇದು, ಇದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದು, ಈ ಥರ ಈ ಥರ ಅಂತ ಅವ್ರಿಗೆ ಹೌದು ಸರ್ ಹಿಂಗೆಲ್ಲ ಆಗುತ್ತಾ ಅಂತ. ಸೊ ಒಳಗಡೆ ಏನು ನಡೀತೆ ಅಂತ ಆಚೆ ಕಡೆ ಆಡಿಯನ್ಸಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಪ್ರೊಸೀಜರ್ ಆಫ್ ಮೇಕಿಂಗ್ ಅ ಸಾಂಗ್. ಸೊ ವಾಪಸ್ ಬರೋಣ ಈ ಸೂರ್ಯವಂಶಮಲ್ಲಿ ನಾನು ವರ್ಕ್ ಮಾಡಿದಾಗ ಅವಾಗ ಎಸ್ ನಾರಾಯಣ ಅವರು ಪರಿಚಯ ಆದರು. ಆಮೇಲೆ ಅವರು ಸುಮಾರು ಪಿಕ್ಚರ್ಗಳು ಮಾಡಿದರು.